ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ಕೇಳುವುದು. ಕಡುಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ. 24ನೇ ಸಂಧಿ ಕಲ್ಪಸಾಧನ ಸಂಧಿಯನ್ನು ನೋಡ್ತಾ ಇದ್ವಿ. ಅದರಲ್ಲಿ 55 ಪದ್ಯಗಳಾಗಿವೆ. ಈಗ 56ನೇ ಪದ್ಯದಿಂದ ಹೇಳ್ತಾ ಇದ್ದೇನೆ. ಈ ಪದ್ಯದಿಂದ ಹಿಡಿದುಕೊಂಡು ಮುಂದೆ 61ನೇ ಪದ್ಯದವರೆಗೆ ಬ್ರಹ್ಮಮಾನದಿಂದ ಸಾಧನ ಕಲ್ಪಗಳ ಲೆಕ್ಕ ಸೂಕ್ಷ್ಮ ಕಾಲವನ್ನು ಆರಂಭಿಸಿ ಸವಿಸ್ತಾರವಾಗಿರುವಂತಹ ಲವ ತ್ರುಟಿ ಇತ್ಯಾದಿ ಆ ಕೋಷ್ಟಕಗಳನ್ನೇ ಹೇಳ್ತಾ ಇದ್ದಾರೆ. ಈ ಪದ್ಯದಲ್ಲಿ ಮನುಜಮಾನದಿಂದ ಒಂದು ದಿನಕ್ಕೆ ಆಗುವ ಕಾಲವನ್ನು ಹೇಳ್ತಾ ಇದ್ದಾರೆ. ಪರಮ ಸೂಕ್ಷ್ಮವಣ 5 ತ್ರುಟಿ ಕರೆಸುವುದು 50 ತ್ರುಟಿ ಲವ 2 ಲವ ನಿಮಿಷ ನಿಮಿಷಗಳೆಂಟು ಮಾತ್ರ ಯುಗ ಗುರು ದಶ ಪ್ರಾಣಾರೂಪಳ 12 ಬಾಣವು ಘಟಿಕ 63 ಎರಡು ಹಗಲ 60 ಘಟಿಗಳು ಅಹೋರಾತ್ರಿಗಳು. ಪರಮ ಸೂಕ್ಷ್ಮ ಕ್ಷಣ ಇಲ್ಲಿ ಹೇಳ್ತಾ ಇದ್ದಾರೆ. ಮನುಜ ಗೋಚರವನ್ನಿಂದ ಕಿರಣ ಏನಿದೆ ಆಚರಿಸುವ ದೇಶ ಭೇದವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅತಿ ಸೂಕ್ಷ್ಮವಾಗಿರುವಂತಹ ಸೂಕ್ಷ್ಮ ಕಿರಣ ಬೆಳಕಿಂಡಿಯಿಂದ ಬಿದ್ದು ಆ ಬಿಸಿಲಿನ ಬೆಳಕಿಂಡಿಯಿಂದ ಬಿಸಿಲಿನಲ್ಲಿ ಕಾಣುವ ದ್ರಸರೇಣು ಸ್ವರ್ಗ ಆರಂಭಿಸಿ ಬಹು ಸೂಕ್ಷ್ಮದಿಂದ ಕಾಣುತ್ತದೆ. ಈ ಭೂಲೋಕದಲ್ಲಿ ಜಾಲಾರ್ಕದಲ್ಲಿ ಮನುಜರಿಗೆ ಕಾಣಿಸುವ ಕಣವು ಪರಮ ಸೂಕ್ಷ್ಮವೆನಿಸ್ತಾ ಇದೆ. ಇದೇ ಕ್ಷಣಕಾಲ ಅಂತ ಕರೀತಾ ಇದ್ದಾರೆ. ಅಂದರೆ ಬೆಳಕಿಂಡಿಯಲ್ಲಿ ಬಿದ್ದಿರುವಂತಹ ಕಿರಣದಲ್ಲಿ ಅನಂತ ಕಣಗಳು ಚಲಿಸ್ತಾ ಇರುತ್ತೆ. ಸೂರ್ಯನ ಕಿರಣದಲ್ಲಿ ಆ ಕಣಗಳು ಚಲಿಸುವಂತಹ ಸೂಕ್ಷ್ಮಕಾಲವೇ ಕ್ಷಣ ಅಂತ ಕರೀತಾ ಇದ್ದಾರೆ. ಕ್ಷಣ ಅಂತ ಸ್ಥೂಲಮಾನದಿಂದ ಕರೀತಾ ಇದ್ದಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಇಂತಹ 5 ಕ್ಷಣವಾದರೆ 1 ತ್ರುಟಿ, 50 ತ್ರುಟಿಗಳಾದರೆ 1 ಲವಕಾಲ, 2 ಲವಕಾಲ 1 ನಿಮಿಷ ಅಂತ ಅನಿಸ್ಕೊಳತ್ತೆ, 8 ನಿಮಿಷ 1 ಮಾತ್ರ, 2 ಮಾತ್ರ 1 ಗುರುಕಾಲ, 10 ಗುರುಕಾಲ 1 ಪ್ರಾಣಕಾಲ, 6 ಪ್ರಾಣಕಾಲ 1 ಫಳ, 60 ಫಳ 1 ಘಟಿಕ, ಇಂತಹ 63 30 ಗಳಿಗೆಗೆ 1 ಹಗಲು ಮತ್ತು 30 ಗಳಿಗೆಗೆ 1 ರಾತ್ರಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ 60 ಘಟಿಕೆಗಳು 1 ರಾತ್ರಿ ಹಗಲು ಆಗುತ್ತೆ. ಈ ರೀತಿಯಾಗಿ ಮನುಜಮಾನದಿಂದ ಹೇಳ್ತಾ ಇರೋದು ದೇವತೆಗಳಿಗೆ ಇದಕ್ಕಿಂತ ಮಹಾಸೂಕ್ಷ್ಮವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ಸರ್ವತ್ರ ಕಾಲಾಂತರ್ಯಾಮಿಯಾಗಿದ್ದಾನೆ, ತತ್ತಶಬ್ದ ವಾಚ್ಯನಾಗಿದ್ದಾನೆ, ಆಯಾ ಕಾಲದಲ್ಲಿರುವಂತಹ ದ್ರವ್ಯಗಳನ್ನು ಪ್ರವರ್ತನೆ ಮಾಡುತ್ತಾ ಆಯಾ ಕಾಲ ದೇಶದಲ್ಲಿರುತ್ತಾ ಇದ್ದಾನೆ. ಆದ್ದರಿಂದ ಪರಮಾತ್ಮನಿಗೆ ಅನಂತ ಅಂತ ಕರೀತಾ ಇದ್ದಾರೆ. ಸಚ್ಚಿದಾನಂದ ಸ್ವರೂಪನಾಗಿರುವಂತಹ ಪರಮಾತ್ಮ ಬ್ರಹ್ಮಕಾಲವನ್ನು ಮುಗಿಸ್ತಾನೆ. ಆದುದರಿಂದ ಸಕಲ ಸಾಧನೋಪಯೋಗಿಯಾಗಿರುವಂತಹ ಶುಭಾಯುಷ್ಯದ ವೃದ್ಧಿಯ ಸಲುವಾಗಿ ಕಾಲೋಪಾಸನೆ ಅತ್ಯಂತ ಅವಶ್ಯಕವಾಗಿದೆ. ಅದರ ಸಲುವಾಗಿ ಇಲ್ಲಿ ಕಾಲಸ್ವರೂಪವನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ವಿಷ್ಣು ರಹಸ್ಯದಲ್ಲಿ ಬಂದಿರುವಂತಹ ಆ ಕಾಲಸ್ವರೂಪವನ್ನು ಜಗನ್ನಾಥದಾಸರು ಈ ಕಲ್ಪಸಾಧನ ಸಂಧಿಯಲ್ಲಿ ನಮಗೆ ತಿಳಿಯುವಂತೆ ಹೇಳ್ತಾ ಇದ್ದಾರೆ. ಕೃತ ತ್ರೇತ ದ್ವಾಪರ ಕಲಿಯುಗ ಹೀಗೆ 4 ಯುಗಗಳು. 4 ಯುಗಗಳಿಗೆ ದೇವಮಾನದಿಂದ 12,000 ವರ್ಷಗಳು ಕ್ರಮವಾಗಿ 4,000, 3,000, 2,000, 1,000 ವರ್ಷಗಳು. ಕೃತಯುಗಕ್ಕೆ 4, ತ್ರೇತಾಯುಗಕ್ಕೆ 3, ದ್ವಾಪರಯುಗಕ್ಕೆ 2, 1 ಕಲಿಯುಗಕ್ಕೆ 1 ಅಂತ ಹೇಳಿ. ಹೇಗೆಂದರೆ 4,000 ವರ್ಷಗಳು ಕೃತಯುಗ ಆಯ್ತಲ್ಲ, ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಕಾಲಮಾನವನ್ನು ಹೇಳಿ ಇಂತಹ ನಾಲ್ಕು ಮಹಾಯುಗಗಳು ಸೇರಿದಾಗ ಒಂದು ಮನ್ವಂತರ ಆಗುತ್ತೆ ಇತ್ಯಾದಿಗಳನ್ನು ಹೇಳ್ತಾ ಇದ್ದಾರೆ.
71 ಮಹಾಯುಗಳಿಗೊಂದು ಮನ್ವಂತರ, 14 ಮನ್ವಗಳಾದುದರಿಂದ 14 ಮನ್ವಂತರಗಳಾಗುತ್ತೆ ಅಂತ ಹೇಳ್ತಾರೆ. ಕಾಲಮಾನ ಬಹಳ ಇದೆ, ಇದನ್ನು ತಿಳ್ಕೊಳ್ಳಿ. ಇದರಿಂದ ಪರಮಾತ್ಮನ ಮಹಿಮೆ ನಮ್ಗೆ ಗೊತ್ತಾಗುತ್ತೆ. ನಮ್ಮ ಕಾಲದಲ್ಲಿ ನಮ್ಮ ಕಾಲಕ್ಕಿಂತ ದೇವತೆ ಕಾಲ ಹೆಚ್ಚು, ಅವರಿಗಿಂತ ಬ್ರಹ್ಮದೇವರದು, ಅವರಿಗಿಂತ ಪರಮಾತ್ಮರದು. ಇದೆಲ್ಲ ಪರಮಾತ್ಮನಿಗೆ, ಇಷ್ಟೆಲ್ಲ ಕಾಲವನ್ನು ಪರಮಾತ್ಮ ಆರಾಮವಾಗಿ ಮಾಡ್ತಾನೆ. ನಮಗೆ ಯಾವ ತ್ರಾಸು ಇಲ್ಲ. ನಮಗೆ ಒಂದು 5-10 ನಿಮಿಷ ಹೆಚ್ಚು ಕಡಿಮೆ ಆದರೆ ಅಯ್ಯೋ ಅಪ್ಪ 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 ಅಂಥೇಳಿ. ಆ ಪರಮಾತ್ಮನ ಮಹಿಮೆ ಎಷ್ಟಿರಬೇಕು ಲೆಕ್ಕ ಹಾಕಿ. ಈ ದಿವಾರಾತ್ರಿಗಳೆರಡು, 15 ಪಕ್ಷಗಳೆರಡು, ಮಾಸಗಳಾದು ಪೌಮಾಸದ್ವವೇ ಋತು 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 ತ್ರಯಗಳಯನ, 5 ಉದ್ವಯನ ದ್ವಯಾಬ್ಧ ಕೃತಾದಿ ಯುಗಗಳು ದೇವಮಾನದಿ, 12,000 ವರ್ಷಗಳು ಅದನ್ನು ಪೇಳುವೆನು. ಈ ದಿವಾರಾತ್ರಿಗಳು, ಈ ಹಗಲು ರಾತ್ರಿಗಳು ಎರಡು ಕೂಡಿದರೆ, ಹಗಲು ರಾತ್ರಿ ಎರಡು ಸೇರಿದರೆ ಒಂದು ದಿನ ಆಗುತ್ತೆ. ಇಂತಹ 15 ದಿನಕ್ಕೆ ಒಂದು ಪಕ್ಷ ಅಂತ ಕರೀತಾರೆ. ಇಂತಹ ಎರಡು ಪಕ್ಷಗಳು, 15+15 ಎರಡು ಪಕ್ಷಗಳು ಸೇರಿದರೆ ಒಂದು ಮಾಸ ಆಗುತ್ತೆ. 30 ದಿನಗಳ ಹಿಂದೆ ಮಾಸ ಆಗುತ್ತೆ, ಅದಕ್ಕೆ ತಿಂಗಳು ಅಂತ ಕರೀತಾ ಇದ್ದಾರೆ. ಎರಡು ಮಾಸ, ಮಾಸದ್ವಯವೇ ಅಂದರೆ ಎರಡು ಮಾಸಗಳು ಕೂಡಿದರೆ ಒಂದು ಋತು ಆಗುತ್ತೆ. ಋತುತ್ರಯಗಳ ಅಯನ, 3 ಋತುಗಳು ಸೇರಿದರೆ, 3 ಋತುಗಳು ಅಂದರೆ 6 ತಿಂಗಳಾದರೆ ಒಂದು ಅಯನ ಅಂತ ಕಲಿಸ್ಕೊಳ್ಳುತ್ತೆ. ದ್ವಯಾಬ್ಧ, ಅಯನಗಳು ಎರಡಿದೆ ಅಂದರೆ ಎರಡು ಅಯನಗಳಿವೆ, 6 ತಿಂಗಳಿಗೆ ಒಂದು ಅಯನ, ಇನ್ನೊಂದು 6 ತಿಂಗಳು, ಒಂದು ದಕ್ಷಿಣಾಯನ ಒಂದು ಉತ್ತರಾಯಣ ಅಂಥೇಳಿ ಮನುಜ ಕಾಲಮಾನದಿಂದ ಈ ರೀತಿಯಾಗಿ ಕರೆಸ್ತಾ ಇದ್ದಾರೆ. ಕೃತ, ತ್ರೇತ, ದ್ವಾಪರ, ಕಲಿಯುಗ, 4 ಯುಗಗಳು. ದೇವಮಾನದಿ ದೇವತೆಗಳ ಆಯುರ್ಮಾನ ಕಾಲ ವಿವರವನ್ನು ದೇವತೆಗಳ ಕಾಲ ಲೆಕ್ಕದಿಂದ 12,000 ವರ್ಷ ಆಗುವುದನ್ನು ಕೇಳುವೆನು ಹೇಳ್ತಾ ಇದ್ದಾರೆ. ಏನು ಅಂತಂದರೆ, ಮನುಜರ ಕಾಲಮಾನದಿಂದ ಕೃತಯುಗ 17,28,000 ವರ್ಷ ಕೃತಯುಗ, ತ್ರೇತಾಯುಗ 12,96,000 ವರ್ಷ, ದ್ವಾಪರಯುಗ 8,64,400, ಕಲಿಯುಗ 4,32,000. ಈ ರೀತಿಯಾಗಿ 43,00,000 ರೀತಿಯಾಗಿ ಆಗ್ತಾ ಇದೆ, ಮಹಾಯುಗ ಆಗ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. 23,26,000 ಎಷ್ಟು ಕಾಲ ಇದೆ ನೋಡಿ. ಇದೆಲ್ಲ ಪರಮಾತ್ಮನಿಗೆ ಒಂದು ರೆಪ್ಪೆ ತೆಗೆದು ಹಾಕಿದಷ್ಟೇ. ಅಂದರೆ ಪರಮಾತ್ಮನ ಮಹಿಮೆ ಎಷ್ಟಿರಬೇಕು ಲೆಕ್ಕ ಹಾಕಿ. ದೇವಮಾನವದಿಂದ ಕೃತತೇತ ದ್ವಾಪರ ಕಲಿಯುಗ 4 ಯುಗಗಳಿಗೆ 12,000 ವರ್ಷಗಳಾಗುವವು ಅಂತ ಈಗ ಹೇಳ್ತಾ ಇದ್ದಾರೆ. ಅದನ್ನೇ ಹಿಂದಿನ ಪದ್ಯದಲ್ಲಿ ಹೇಳಿದ್ದನ್ನು ಇಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ. 4,008 ನೀರು, 100 ಕೃತ ಯುಗಕ್ಕೆ 1,000 ಸಲ, ಷಟ್ಶತ ಉತ್ತೇತೆಗೆ ದ್ವಾಪರಕ್ಕೆ 1,400, ದ್ವಿತೀಜಪತಿ ಕಲಿಯುಗಕ್ಕೆ 1,000 ಶತದ್ವಯಗಳು ಕೂಡಿ, ದೇವತೆಗಳಿಗೆ 12,000 ವಿಹವು ವರ್ಷಗಳು. ದೇವಮಾನದಿಂದ ವರ್ಷಗಳ ಲೆಕ್ಕವನ್ನು ಹೇಳ್ತಾ ಇದ್ದಾರೆ. ಕೃತಯುಗಕ್ಕೆ 4,800 ಅಂತ ಹೇಳ್ತಾರೆ, 4,800 ವರ್ಷ. ತ್ರೇತಾಯುಗಕ್ಕೆ 3,000 ಸರಶತ ಅಂದರೆ 3,600, ದ್ವಾಪರಯುಗಕ್ಕೆ 2,400 400 ವರ್ಷಗಳು, ದ್ವಿತೀಜಪತಿ ಕಲಿಯುಗಕ್ಕೆ, ದ್ವಿತಿಪತಿಯಾಗಿರುವಂತಹ ಕಲಿಯುಗಕ್ಕೆ 1,000 ಶತದ್ವಯಗಳು 1,200, ದೈತ್ಯರಾಜನಾಗಿರುವಂತಹ ಕಲಿ ಆಳುವ ಈ ಯುಗಕ್ಕೆ ಒಟ್ಟು ಲೆಕ್ಕ ಎಷ್ಟು ಅಂತಂದರೆ 12,000. ಕೂಡಿಸಿದರೆ ದೇವತೆಗಳಿಗೆ 12,000 ಆಗುತ್ತೆ. ಒಟ್ಟಿಗೆ ಮನುಷ್ಯ ವರ್ಷಮಾನಗಳು ದೇವಮಾನದಿಂದ 12,000 ವರ್ಷಗಳು. ಹೀಗೆ 4 ಯುಗಗಳಿಂದ ಯುಕ್ತವಾಗಿರುವಂತಹ ಮಹಾ ವರ್ಷಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳ್ತಾ ಇದ್ದಾರೆ.
ಪ್ರಥಮ ಯುಗ ಕೇಳಧಿಕ ಅರೆವಿಂಶತಿ ಸುಲಕ್ಷಾಷ್ಟೋತ್ತರ ಸುವಿಂಶತಿ ಸಹಸ್ರ ಮನುಷ್ಯ ಮಾನಾಪ್ತಗಳು ಷಣ್ಣವತೆ ಮಿತ ಸಹಸ್ರದ ಲಕ್ಷ ದ್ವಾದಶ ದ್ವಿತೀಯ ತ್ರಯ ತೃತೀಯಕ್ಕೆ 800,000 ಚತುರಷಷ್ಠಿ ಸಹಸ್ರ ಕಲಿಗಿದ ಅರ್ಧ ಚಿಂತಿಪುದು. ಪ್ರಥಮ ಯುಗಕ್ಕೆ ಅಂದರೆ ಮೊದಲನೇ ಯುಗವಾಗಿರುವಂಥ ಕೃತಯುಗಕ್ಕೆ 7 ಅರೆವಿಂಶತಿ ಸುಲಕ್ಷ, ಅರೆವಿಂಶತಿ ಸುಲಕ್ಷ ಅಂತ ಹೇಳ್ತಾ ಇದ್ದಾರೆ. 20 ಅರ್ಧ ಅಂದರೆ 1,000,000, 10, 7 ಅಂದರೆ 17, ಸುಲಕ್ಷ ಅಂದರೆ 1,700,000. ಅಷ್ಟೋತ್ತರ ಸುವಿಂಶತಿ, 20 8 ಹೆಚ್ಚಾಗಂದ್ರೆ 78,000 ಅಂದರೆ 1,700,000 28,000 ವರ್ಷಗಳು ದೇವಮಾನ ಮನುಷ್ಯ ಮಾನಾಬ್ದಗಳು ದೇವಮಾನ ಪ್ರಕಾರ 4,860x360 ಮನುಷ್ಯಮಾನದಿಂದ 17,028,000 ಷಣ್ಣವತಿ ಮೇ ಸಹಸ್ರ ಅಂತ ಹೇಳ್ತಾ ಇದ್ದಾರೆ. ಲಕ್ಷ ದ್ವಾದಶ ದ್ವಿತೀಯಕ್ಕೆ ಅಂದರೆ 1,296,000 ವರ್ಷ ಮಾನವ ವರ್ಷಗಳು ತ್ರೇತಾಯುಗಕ್ಕಿದೆ. 1,296,000 ಕೃತಯುಗಕ್ಕೆ 1,728,000 ಕಡಿಮೆಯಾಗಿದೆ. 1,296,000 ತೃತೀಯವಾಗಿರುವಂತಹ ದ್ವಾಪರ ಯುಗಕ್ಕೆ 864,000 ಕಲಿಯುಗಕ್ಕಿದ ಅರ್ಧ ಅಂತ ಹೇಳ್ತಾ ಇದ್ದಾರೆ. ಕಲಿಯುಗಕ್ಕೆ 4,032,000 ಒಟ್ಟು ಎಷ್ಟಾಗತ್ತೆ ಅಂದರೆ 43,20,000 ವರ್ಷಗಳು. ಒಂದು ಮಹಾಯುಗ ಅಂತಂದರೆ ಮನುಷ್ಯಮಾನದಿಂದ 43,20,000 ನೋಡ್ರಿ ಎಷ್ಟು ಲೆಕ್ಕ ಹೇಳ್ತಾ ಇದ್ದಾರೆ. ಇದನ್ನು ತಿಳ್ಕೊಂಡು ಅಂದರೆ ನಾವು ನಮ್ಮ ದೇವದ ಇದಕ್ಕೆ ನಮ್ಮದೇನೂ ಅಲ್ಲ, ಇನ್ನು ಪರಮಾತ್ಮನಿಗೆ ಇದು ಯಾವುದೂ ಅಲ್ಲ. ಒಂದು ಒಂದು ಕ್ಷಣ ಇದ್ದಂತೆ ಕಣ್ಣು ಮಿಟಕ್ಸ್ ತೆಗೆದ್ರಲ್ಲ ಅದು ಅಂದರೆ ಪರಮಾತ್ಮನ ಮಹಿಮೆ ಎಷ್ಟಿರಬೇಕು ಅಂದರೆ ಸಾಧನ ಸಂಧಿಯಲ್ಲಿ ಬಂದಿದೆ ಕಲ್ಪ ಸಾಧನ. ಯಾರು ಎಷ್ಟೆಷ್ಟು ಸಾಧನೆ ಮಾಡ್ತಾ ಇದ್ದಾರೆ, ಮನುಷ್ಯರೆಷ್ಟು, ದೇವತೆಗಳೆಷ್ಟು, ಬ್ರಹ್ಮಾದಿ ದೇವತೆಗಳೆಷ್ಟು ಎಲ್ಲವನ್ನು ಹೇಳ್ತಾ ಇದ್ದಾರೆ. 3,40,600 3,20,000 2 ಯುಗ ವರ್ಷ ಸಂಖ್ಯೆ ಗೈಯಲಿತಿಹದು ಸೂರಿ ಪೆಚ್ಚಿಸೆ 1,432,000,000 ಸರೋರು ಹಾಸನೆಗಿದು ದಿವಸವೆಂಬರು ವಿಪಶ್ಚಿತರು. 3,40,000 ಅಂದರೆ 6,32,632 ಅಂತ ಹೇಳ್ತಾ ಇದ್ದಾರೆ. 3,2 ಅಂತಂದರೆ 5, 6,5 30, 2 ಅಂದರೆ 2 ಯೋಜನೆ ಮಾಡಿ 30 ಹೇಳ್ತಾ ಇದ್ದಾರೆ. 32,000 ಒಟ್ಟಿಗೆ 4,32,000 ವರ್ಷಗಳು ಇದೆ. ಹೀಗೆ 4 ಯುಗಕ್ಕೆ ಒಟ್ಟು ಮಾಡಿದರೆ 4,32,000 ಮನುಷ್ಯಮಾನದಿಂದ ವರ್ಷಗಳಾಗುತ್ತೆ. ಬ್ರಹ್ಮದೇವರಿಗೆ ಇದು ಒಂದು ದಿವಸ ಅಂತ ಹೇಳ್ತಾ ಇದ್ದಾರೆ. ಸೂರ್ಯಗಳು ಅಂದರೆ ಜ್ಞಾನಿಗಳು. ಇದನ್ನು 1,000 ಹೆಚ್ಚಿಸಿದಾಗ 432,000,000 ಮನುಷ್ಯ ವರ್ಷಗಳಾಗತ್ತಂತೆ. ಸರೋರು ಹಾಸನಿಗಿದು ಕಮಲಾಸನಾಗಿರುವಂತಹ ಬ್ರಹ್ಮದೇವರಿಗೆ ಒಂದು ದಿವಸ 432,000,000 ವರ್ಷಗಳು ಅಂತಂದರೆ ಬ್ರಹ್ಮದೇವರಿಗೆ ಒಂದು ದಿವಸ ಅನ್ನುವುದು ವಿಪಶ್ಚಿತರು ಜ್ಞಾನಿಗಳು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ ಎಷ್ಟಿದೆ ಅವ್ರದ್ದು. 360 ಎಷ್ಟು ಹೇಳ್ಬೇಕು ಹೇಳಿ. ಈ ರೀತಿಯಾಗಿ ಅವರು ಸಾಧನೆ ಎಷ್ಟಿರಬೇಕು, ನಮ್ಮ ಸಾಧನೆ ಎಷ್ಟಿರಬೇಕು, ಕಲ್ಪ ಸಾಧನ ಸಂಧಿ ಅಂತ ಹೇಳ್ತಾರೆ, ಅವ್ರ ಸಾಧನೆ ಎಷ್ಟಿರಬೇಕು. ನಾವೇನು ಒಂದು 5-10 ನಿಮಿಷ ಮಾಡಿದರೆ ಅಥವಾ 1 ತಾಸು ಮಾಡಿದರೆ ನನ್ನಷ್ಟು ಸಾಧನೆ ಮಾಡೋರಿಲ್ಲ ಅಂತ ಹೇಳ್ಕೊಂಡು ತಿರುಗಾಡ್ತೀವಿ, ನನ್ನಷ್ಟು ಓದೋರಿಲ್ಲ ಅಂತ. ಇನ್ನು ದೇವತೆಗಳ ಸಾಧನೆ ಎಷ್ಟಿದೆ,
ಬ್ರಹ್ಮದೇವರ ಸಾಧನೆ ಎಷ್ಟಿದೆ ಇದನ್ನೆಲ್ಲ ಸರಿಯಾಗಿ ತಿಳ್ಕೊಬೇಕು. ತಿಳಿದುಕೊಂಡು, ಯಾಕೆಂದರೆ ಕಲ್ಪ ಸಾಧನ ಸಂಧಿಯಲ್ಲಿ ಬಂದಿದೆ, ಅದನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಇದು ಮಾಡಬೇಕು ಅಂತ ಹೇಳ್ತಾರೆ. ಶತಧೃತಿಗೆ ಈ ದಿವಸಗಳು ತ್ರಿಂಶತಿಯು ಮಾಸ ದ್ವಾದಶಾಬ್ದವು ಶತವೆರಡರುಳು ಸರ್ವಜೀವೋತ್ಪತ್ತಿ ಸ್ಥಿತಿ ಲಯವು ಶ್ರುತಿ ಸ್ತುತಿಗಳು ಪೇಳುತ್ಯಹು ಅಚ್ಚುತಿಗೆ ನಿಮಿಷವಿದೆಂದು ಸುಖ ಶಾಶ್ವತಗೆ ಪಾಸಟಿ ಎಂಬುವರೇ ಬ್ರಹ್ಮಾದಿ ದಿವಿಜರನು. ಶತನೂರು, ನೂರು ಅಂದರೆ ಅನಂತ, ಧೃತಿಗೆ ಧೈರ್ಯ ಸ್ಥೈರ್ಯ ಬಲ ಜ್ಞಾನ ಅನಂತ ಮಹಿಮೆ ಉಳ್ಳಂತಹ ಪರಮಾತ್ಮನನ್ನು ಅನಂತಾಂತ ತಿಳಿದುಕೊಂಡಿರುವಂತಹ ಅನಂತ ಗುಣೋಪಾಸಕರು ಅಂದರೆ ಸರ್ವಜ್ಞರಾಗಿರುವಂತಹ ಬ್ರಹ್ಮದೇವರಿಗೆ ಈ ದಿವಸಗಳು ಹಿಂದಿನ ಪದ್ಯದಲ್ಲಿ ಹೇಳಿದಂತೆ ಒಂದು ದಿನದ ಲೆಕ್ಕದಂತೆ ಈ ದಿನಗಳು ತ್ರಿಂಶತಿ ಮಾಸ 30 ದಿನಗಳಾದರೆ ಒಂದು ತಿಂಗಳು. ಇಂತಹ ದ್ವಾದಶ ಮಾಸ ಅಂತಂದರೆ 12 ತಿಂಗಳಾದರೆ ಬ್ರಹ್ಮದೇವರಿಗೆ ಒಂದು ವರ್ಷ. ಇಂತಹ ಶತವೆರಡೆರಡು ಅಂದರೆ ಇಂತಹ 100 ವರ್ಷಗಳಾದರೆ 100 ವರ್ಷ ಎರಡನೇ ಭಾಗದಿ ಅಂದರೆ ಮೊದಲನೇ 50 ವರ್ಷ ಬಹಿರ್ಬ್ರಹ್ಮಾಂಡದಲ್ಲಿ ವ್ಯಾಪಾರ ಮಾಡಿ ಭಗವದುಪಾಸನೆ, ಎರಡನೇ 50 ವರ್ಷ ದ್ವಿಪರಾರಬ್ಧ ಸರ್ವ ಜೀವೋಪತ್ತಿ ಸ್ಥಿತಿ ಲಯ ಮಾಡ್ತಾರೆ. ಶ್ರೀ ಪರಮಾತ್ಮನ ಆಜ್ಞೆಯಿಂದ ಪರಮಾತ್ಮನ ಪ್ರೀತಿಗೋಸ್ಕರ ಸರ್ವ ಜೀವರ ಸೃಷ್ಟಿ ಸ್ಥಿತಿ ಪಾಲನೆ ಲಯವನ್ನು ಮಾಡ್ತಾರೆ. ಶ್ರೀಹರಿಯು ಬ್ರಹ್ಮಾಂತರ್ಯಾಮಿಯಾಗಿದ್ದು ಬ್ರಹ್ಮನಾಮದಿಂದ ಸೃಷ್ಟಿಯನ್ನು ತಾನೇ ಮಾಡ್ತಾ ಇದ್ದಾನೆ, ವಿಷ್ಣು ರೂಪದಿಂದ ಪಾಲನೆಯನ್ನು ಮಾಡ್ತಾ ಇದ್ದಾನೆ, ರುದ್ರಾಂತರ್ಯಾಮಿಯಾಗಿದ್ದುಕೊಂಡು ರುದ್ರನಾಮಕ ಪರಮಾತ್ಮನೇ ಲಯವನ್ನು ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ಶ್ರುತಿ ಸ್ಮೃತಿಗಳು ಹೇಳ್ತಾ ಇವೆ. ಹೀಗೆ ಸೃಷ್ಟಿ ಸ್ಥಿತಿ ಲಯ ವ್ಯಾಪಾರಗಳು ಬ್ರಹ್ಮದೇವರ ಎರಡನೇ 50 ವರ್ಷಗಳಲ್ಲಿ ಆಗ್ತಾ ಇವೆ. ಅಚ್ಚುತಗೆ ಇಲ್ಲಿ ಹೇಳ್ತಾ ಇದ್ದಾರೆ ಶಾಶ್ವತನಾಗಿರುವಂತಹ ನಾಶರಹಿತನಾಗಿರುವಂತಹ ಕಲ್ಯಾಣ ಗುಣ ಸಮುದ್ರನಾಗಿರುವಂತಹ ಪರಮಾತ್ಮನಿಗೆ ಸರ್ವದಾ ಸರ್ವ ಜೀವರಲ್ಲಿ ಸರ್ವ ಕ್ರಿಯೆಗಳಲ್ಲಿ ಇದ್ದುಕೊಂಡು ವ್ಯಾಪಾರ ಮಾಡುತ್ತಾ ಒಂದು ಲವವಾದರೂ ಅಗಲದೆ ಇದ್ದು ಪ್ರತಿ ಕ್ಷಣವೂ ನಮ್ಮಲ್ಲಿರ್ತಾ ಇದ್ದಾನೆ. ಚ್ಯುತಿರಹಿತನಾಗಿ ಶಾಶ್ವತೇಕ ಪ್ರಕಾರನಾಗಿರುವಂತಹ ಪರಮಾತ್ಮನಿಗೆ ಈ ಬ್ರಹ್ಮದೇವರ 200 ಕಲ್ಪಮಾನ ಬ್ರಹ್ಮದೇವರ ವತ್ಸರಗಳು ನಮ್ಮದಲ್ಲ, ಬ್ರಹ್ಮದೇವರ 200 ಕಲ್ಪ ವರ್ಷ ಅಂತಂದರೆ ಪರಮಾತ್ಮನಿಗೆ ಒಂದು ರೆಪ್ಪೆ ಬೆಳೆಯುವುದು ಸರಿಯಲ್ಲ ಅಂತ ಸಮಾನ ಅಲ್ಲ ಅಂತ ಇದೆ. ಅಂದರೆ ಪರಮಾತ್ಮನ ಮಹಿಮೆ ಎಷ್ಟಿರಬೇಕು ಲೆಕ್ಕ ಹಾಕಿ. ಈ ಬ್ರಹ್ಮಾದಿ ಜೀವರನ್ನು ಸುಖ ಶಾಶ್ವತಿಗೆ ಪಾಸಟಿ ಎಂಬುವರೆ ನಿತ್ಯ ಸುಖ ಪರಿಪೂರ್ಣನಾಗಿರುವಂತಹ ಪರಮಾತ್ಮನಿಗೆ ಬ್ರಹ್ಮಾದಿ ದೇವತೆಗಳು ಎಂದೂ ಯಾವ ಕಾಲದ ಸಮಾನರಾಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಒಂದು ನಿಮಿಷ ಅನ್ನೋದು ಪರಮಾತ್ಮನಿಗೆ ಒಂದು ಔಪಚಾರಿಕವಾಗಿ ಹೇಳ್ತಾ ಇದ್ದಾರೆ. ಎಷ್ಟು ಇದೆ ನೋಡಿ, ಇದನ್ನು ಸರಿಯಾಗಿ ತಿಳಿದುಕೊಂಡು ಆ ಪರಮಾತ್ಮನ ಮಹಿಮೆಯನ್ನು ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಆ ಪರಮಾತ್ಮ ಎಷ್ಟು ಮಹಾಮಹಿಮನಾಗಿದ್ದಾನೆ, ನಾವು ಎಷ್ಟು ಸಾಮಾನ್ಯರಿದ್ದೇವೆ, ಸಾಮಾನ್ಯರಿನ ಅತಿ ಸಾಮಾನ್ಯರಿದ್ದೇವೆ ಅನ್ನುವುದನ್ನು ತಿಳಿದುಕೊಂಡು ಆ ಉಪಾಸನೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದಿ ಮಧ್ಯಾಂತಗಳು ಇಲ್ಲದ ಮಾಧವಗಿದು ಉಪಚಾರವೆಂದುರುಗಾದಿವೇದ ಪುರಾಣಗಳು ಪೇಳುವವು ನಿತ್ಯದಲ್ಲಿ ಮೋದಮಯನ ಅನುಗ್ರಹ ಸಂಪಾದಿಸಿ ರಮಾ ಬ್ರಹ್ಮರುದ್ರೇ ಇದ್ದಾದಿಗಳು ತಮ್ಮ ತಮ್ಮ ಪದವಿಯ ನೈಜು ಸುಖಿಸುವರು. ಎಷ್ಟು ಸುಲಭ ಹೇಳ್ತಾ ಇದ್ದ ಪರಮಾತ್ಮನಿಗೆ ಆದಿಯೂ ಇಲ್ಲ, ಮೊದಲೂ ಇಲ್ಲ, ಕೊನೆಯೂ ಇಲ್ಲ, ಕಾಲದ ಮೊದಲೂ ಇಲ್ಲ, ಕೊನೆಯೂ ಇಲ್ಲ, ಮಧ್ಯವೂ ಇಲ್ಲ, ಇದು ಯಾವಾಗಲೂ ಎಲ್ಲ ಸರ್ವಕಾಲದಲ್ಲಿ ಸರ್ವದಾ ಸರ್ವಕಾಲದಲ್ಲಿ ನಿತ್ಯನಾಗಿ ಶಾಶ್ವತನಾಗಿರುವಂತಹ ಮಾಧವನಿಗೆ ಇದೆಲ್ಲ ಕಾಲ ಸೃಷ್ಟಿ ಸ್ಥಿತಿ ಲಯ ಕಾಲಗಳು ಕೇವಲ ಉಪಚಾರಕ್ಕೋಸ್ಕರ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಆ ಪರಮಾತ್ಮನ ಮಹಿಮೆ ಎಷ್ಟು ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ಅನಂತ ಮಹಿಮನಾಗಿರುವಂತಹ ಪರಮಾತ್ಮನ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಇನ್ನು ಮುಂದಿನದನ್ನು ನಾಳೆ ದಿವಸ ನೋಡ್ಕೊಳ್ಳಿ.
ವತ್ತಿ ಬಹ ವಿಘ್ನಗಳ ಕಳೆದಪ್ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪೊಟ್ಟಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳಿ ಸಿಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.